ಬನ್ನಾಳಿ ಶಾಸಕ ರೇಣುಕಾಚಾರ್ಯ ಅವರ ತಮ್ಮನ ಮಗ ಚಂದ್ರಶೇಖರ್ ನಿಗೂಢ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ತಮ್ಮನ ಮಗನ ಸಹಜ ಸಾವು ಅನ್ನುವಂತಹ ಅನುಮಾನಗಳಿಗೆ ವ್ಯಕ್ತವಾಗ್ತಾ ಇದೆ ಪೊಲೀಸರ ಕೈ ಸೇರಿದೆ ದಯಾಟಂ ವರದಿ ಹೊನ್ನಾಳಿ ಚಂದ್ರಶೇಖರ್ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳು ಚಂದ್ರು ಸಾವು ಸಹಜನಾ ಅನ್ನುವಂತಹ ಪ್ರಶ್ನೆ ಪೊಲೀಸರ ಕೈ ಸೇರಿದೆ ಡಯಾಟಂ ವರದಿ ನೀರಿನಲ್ಲಿ ಉಸಿರುಗಟ್ಟಿಯೇ ಚಂದ್ರಶೇಖರ್ ಸಾವನ್ನಪ್ಪಿದ್ದಾರೆ ಅನ್ನೋದು ಆ ಡಯಾಟಂ ವರದಿಯಲ್ಲಿ ಉಲ್ಲೇಖವಾಗಿದೆ ಹಾಗಾಗಿ ಬಹುತೇಕ ಪೊಲೀಸರ ತನಿಖೆ ಏನಿದೆ ಅದು ಈಗ ಖಚಿತಪಡಿಸ್ತಾ ಇರುವಂತಹದ್ದು ಇದು ಆಕ್ಸಿಡೆಂಟ್ ಇಂದಲೇ ಆಗಿರುವಂತಹ ಸಾವು ಅನ್ನುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ನೋಡಿ ಒಂದು ಕಡೆ ಎಫ್ಎಸ್ಎಲ್ ಅಧಿಕಾರಿಗಳು ಕೂಡ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ರು ವೈದ್ಯಕೀಯ ಪರೀಕ್ಷೆಯ ರಿಪೋರ್ಟ್ ಬರಬೇಕು ಅರ್ಥಾತ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಬೇಕಾಗುತ್ತೆ ಮತ್ತೊಂದು ಕಡೆ ಪೊಲೀಸರು ಕೂಡ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದರು ಈಗ ಪೊಲೀಸರ ಕೈ ಸೇರಿರುವಂತಹದ್ದು ಆ ವರದಿ ಆ ವರದಿಯಲ್ಲಿ ಚಂದ್ರು ಸಾವನ್ನಪ್ಪಿರುವಂತಹದ್ದು ಆಕ್ಸಿಡೆಂಟ್ ಮೂಲಕವೇ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಒಂದು ವೇಳೆ ಅದು ಆಕ್ಸಿಡೆಂಟ್ ಅಂತ ಖಚಿತ ಆದರೆ ಬಹುತೇಕ ಈ ವಿಚಾರಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು ರೇಣುಕಾಚಾರ್ಯ ಅವರ ತಮ್ಮನ ಪುತ್ರ ಚಂದ್ರು ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯ ವಿಚಾರದಲ್ಲಿ ಯಾವುದೇ ಸಂದೇಹ ಬೇಡ ಅಂತ ಪೊಲೀಸರು ಯಾವುದನ್ನೂ ಕೂಡ ಮುಚ್ಚಿಡ್ತಾ ಇಲ್ಲ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ ಒಂದು ಕಡೆ ರೇಣುಕಾಚಾರ್ಯ ಅವರು ಹೇಳ್ತಾ ಇದ್ರು ಪೊಲೀಸರ ತನಿಖೆ ಬಗ್ಗೆ ನನಗೆ ನಂಬಿಕೆ ಇಲ್ಲ ಪೊಲೀಸರು ನಮ್ಮ ಹತ್ರ ಬಂದು ಹೇಳಿಕೆಯನ್ನು ಪಡಿಬೇಕಿತ್ತು ಅದನ್ನು ಮಾಡಿಲ್ಲ ಅಂಥೇಳಿ ಅವರೇ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಕೂಡ ಮಾತನಾಡಿದ್ರು ಈಗ ಗೃಹ ಸಚಿವರು ಕೂಡ ಮಾತನಾಡಿದ್ದಾರೆ ನಿಜವಾಗಿ ತಮ್ಮ ಕುಟುಂಬದಲ್ಲಿ ಅಂತ ಯುವಕನನ್ನು ಕಳ್ಕೊಂಡಾಗ ಭಾವುಕರಾಗಿದ್ದಾರೆ ಆ ದೃಷ್ಟಿಯಿಂದ ಅನೇಕ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾನು ಕೂಡ ಭೇಟಿ ಕೊಟ್ಟಿದ್ದೆ ರೇಣುಕಾಚಾರ್ಯರವರ ಆ ತಮ್ಮನ ಮಗನ ಅಂತಿಮ ವಿಧಿವಿಧಾನದ ಸಂದರ್ಭದಲ್ಲಿ ನಾನು ಕೊನೆಯ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ದೆ ಅವರಿಗೆ ಧೈರ್ಯ ತುಂಬಿದ್ದೀನಿ ವಿಶ್ವಾಸ ತುಂಬಿದ್ದೀನಿ ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ನಡೆಸ್ತಾ ಇದ್ದಾರೆ ನಮ್ಮ ದಾವಣಗೆರೆ ಜಿಲ್ಲಾ ಪೊಲೀಸ್ ಅಧಿಕಾರಿಯ ನೇತೃತ್ವದಲ್ಲೇ ತನಿಖೆ ನಡೀತಾ ಇದೆ FSL ತಜ್ಞರುಗಳು ಭೇಟಿ ಕೊಟ್ಟು ಅದನ್ನು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಹಾಗೆಯೇ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಬರಬೇಕು ಹೇಗಾಗಿದೆ ಏನಾಗಿದೆ ಅಂತೇಳಿ ಹೇಳಿ ಎಲ್ಲ ಆಧಾರದ ಮೇಲೆ ಸಂಪೂರ್ಣವಾದಂಥ ತನಿಖೆ ಬಹಳ ಆಳವಾಗಿ ನಡೆಯುತ್ತೆ ಅದರ ಬಗ್ಗೆ ಯಾವುದೇ ಅನುಮಾನ ಆ ಕುಟುಂಬದವರಿಗೆ ಬೇಡ ಅಂತ ನನ್ನ ವಿನಂತಿ ಸಹಜವಾಗಿ ತಮ್ಮ ಕುಟುಂಬದಲ್ಲಿ ಅಂಥ ಯುವಕನನ್ನು ಕಳ್ಕೊಂಡಾಗ ಭಾವುಕರಾಗಿದ್ದಾರೆ ಆ ದೃಷ್ಟಿಯಿಂದ ಅನೇಕ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾನು ಕೂಡ ಭೇಟಿ ಕೊಟ್ಟಿದ್ದೆ ರೇಣುಕಾಚಾರ್ಯರವರ ಆ ತಮ್ಮನ ಮಗನ ಅಂತಿಮ ವಿಧಿವಿಧಾನದ ಸಂದರ್ಭದಲ್ಲಿ ನಾನು ಕೊನೆಯ